ಉಚಿತ ಅಕ್ಕಿ ಹಣವನ್ನು ಪಡೆಯುತ್ತಿರುವವರಿಗೆ ನಮ್ಮ ಕರ್ನಾಟಕ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಹೌದು ವೀಕ್ಷಕರೇ ಒಂದು ರಾತ್ರೋರಾತ್ರಿ ಒಂದು ಹೊಸ ಭರ್ಜರಿ ಗುಡ್ ನ್ಯೂಸು ಬಂದಿದೆ ಯಾರಿಗೆ ಈ ಅನ್ನಭಾಗ್ಯ ಯೋಜನೆಯ ಈ ಐದು ಕೆ ಜಿ ಅಕ್ಕಿ ಬದಲು ಐದು ಕೆ ಜಿಯ ಇನ್ನು ಉಳಿದಿರುವಂತಹ ಹಣವನ್ನು ಪಡೆಯುತ್ತಿರುವಂತಹ ಫಲಾನುಭವಿಗಳಿಗೆ ಅದೇನು ಭರ್ಜರಿ ಗುಡ್ ನ್ಯೂಸ್ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ಟೋಟಲಾಗಿ ಮೂರು ಇಲ್ಲಿ ದೊಡ್ಡ ಗುಡ್ ನ್ಯೂಸ್ಗಳು ನಿಮಗೆ ಬಂದಿರುವಂಥದ್ದು ಇವೆಲ್ಲವನ್ನು ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ಇದೊಂದು ವೆರಿ 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 ಇಂಪಾರ್ಟೆಂಟ್ ಆಗಿರುತ್ತೆ ಈ ವಿಡಿಯೋನ ನೋಡ್ತಾ ಇರೋರು ಎಲ್ಲರೂ ಕೂಡ ಈ ವಿಡಿಯೋನ ಕೊನೆವರೆಗೂ ನೋಡಿ ವೀಕ್ಷಕರೇ ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಈ ನಮ್ಮ ಕರ್ನಾಟಕ ಸರ್ಕಾರದಿಂದ ಬಂದಿರುವಂತಹ ಈ ಅಕ್ಕಿ ಬದಲು ಹಣ ಈ ಒಂದು ಸ್ಕೀಮ್ಗೆ ಒಂದು ಮೂರು ಆಪ್ಡೇಟ್ಗಳು ಹೊಸದಾಗಿ ಬಂದಿರುವಂಥದ್ದು ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ಆ ಮೂರು ಆಪ್ಡೇಟ್ಗಳು ಏನು ಅಂತ ತಿಳಿಸಿಕೊಳ್ಳುವ ಮೊದಲು ನೀವೇನಾದರೂ ಮೊದಲನೆಯ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ದರೆ ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ವಿಡಿಯೋನ ನೋಡ್ತಾ ಇರೋರು ಪ್ರತಿಯೊಬ್ಬರೂ ಕೂಡ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎಲ್ಲರೂ ಕೂಡ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕೌನ್ ಬರುತ್ತೆ ಆಲ್ ಅಂತ ಕೂಡ ಸೆಲೆಕ್ಟ್ ಮಾಡಿಕೊಳ್ಳಿ ಇದರಿಂದ ನಾವು ಹಾಕುವಂತಹ ಪ್ರತಿಯೊಂದು ವೀಡಿಯೋ ನಿಮಗೆ ತಲುಪುತ್ತೆ ಜೊತೆಗೆ ಈಗಲೇ ಕೆಳಗಡೆ ಕಾಣುವಂತಹ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎಲ್ಲರೂ ಕೂಡ ಲೈಕ್ ಮಾಡಿ ಇಲ್ಲಿ ನಿಮ್ಮ ಒಂದು ಲೈಕ್ ನಮಗೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಪ್ಲೀಸ್ ಈ ವಿಡಿಯೋನ ನೋಡ್ತಾ ಇರೋರು ಎಲ್ಲರೂ ಕೂಡ ಲೈಕ್ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ತೇನೆ ಓಕೆ ಪ್ರತಿಯೊಬ್ಬರು ಕೂಡ ನೀವು ಲೈಕ್ ಮಾಡ್ತೀರಾ ಅಂತ ಒಂದು ಭರವಸೆನ ಇಟ್ಕೊಂಡಿದ್ದಾನೆ ಇವಾಗ ಲೈಕ್ ಮಾಡಿ ಇವತ್ತು ಇದ್ರ ಜೊತೆಗೆ ಯಾವ ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ ಈ ಹಣ ಅನ್ನೋದನ್ನು ಕೂಡ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ವೀಕ್ಷಕರು ನೋಡಿ ನಮ್ಮ ಕರ್ನಾಟಕ ಸರ್ಕಾರ ಅಸ್ತಿತ್ವದಲ್ಲಿ ಬಂದ ನಂತರ ಹತ್ತು ಕೆ ಅಕ್ಕಿಯನ್ನು ಕೊಡ್ತೇವೆ ಅಂತ ಹೇಳಿದರು ಬಟ್ ಇವಾಗ ಕೊಡೋಕ್ಕೆ ಆಗ್ತಾಯಿಲ್ಲ ಯಾಕಂತಂದ್ರೆ ಅಕ್ಕಿ ಸ್ಟಾಕ್ ಇಲ್ವಂತೆ ಹಾಗಾಗಿ ಅದರ ಬದಲು ನಾವು ಐದು ಕೆ ಜಿ ಅಕ್ಕಿಯನ್ನು ನೀವೇ ತಗೊಳ್ಳಿ ಅಂತ ಅಂದ್ಬಿಟ್ಟು ಅದರ ಹಣವನ್ನು ಕೊಡ್ತೇವೆ ಅಂತ ಹೇಳಿರುವಂಥದ್ದು ಹಾಗಾಗಿ ಇವಾಗ ಡಿಸೆಂಬರ್ ತಿಂಗಳಿನ ಈ ಅಕ್ಕಿ ಹಣ ನಿಮಗೆ ಬರಬೇಕಾಗಿತ್ತು ಬಟ್ ಅದು ಇನ್ನೂ ಕೂಡ ಬಂದಿಲ್ಲ ಬಟ್ ಕೆಲವು ಜಿಲ್ಲೆಗಳಿಗೆ ಇದನ್ನು ಆಲ್ರೆಡಿ ಜಮೆ ಮಾಡ್ತಾ ಇದ್ದಾರೆ ಇನ್ನು ಉಳಿದಿರುವಂತಹ ಜಿಲ್ಲೆಗಳಿಗೆ ಇದು ಯಾವಾಗ ಜಮೆ ಆಗುತ್ತೆ ಅಂತ ನೋಡೋಕ್ಕಿಂತ ಮೊದಲು ಇವಾಗ ಈ ಅಕ್ಕಿ ಬಗ್ಗೆ ಒಂದು ಮೂರು ಆಪರೇಟ್ಗಳು ನಿಮಗೆ ತಿಳಿಸ್ತೀನಿ ಅಂತ ಹೇಳಿದೆ ಸೊ ಅದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ನೋಡಿ ಈ ಡಿಸಂಬರ್ ಅಕ್ಕಿ ಯೋಜನೆಯ ಹಣ ಇದೇ ತಿಂಗಳಲ್ಲಿ ನಿಮಗೆ ಬರುತ್ತೆ ಯಾವಾಗ ಬರುತ್ತೆ ಅಂತಂದರೆ ಈ ಇಪ್ಪತ್ತೈದನೆಯ ತಾರೀಕಿನ ಒಳಗಾಗಿ ನಿಮ್ಮ ಎಲ್ಲರಿಗೂ ಕೂಡ ಬರುತ್ತೆ ಅಂತಲೇ ಹೇಳ್ಬೋದು ಮತ್ತು ಇವತ್ತು ಯಾವ ಯಾವ ಜಿಲ್ಲೆಗಳಿಗೆ ಇದು ಬರ್ತಾ ಇದೆ ಅಂತ ನಾನು ಈ ವಿಡಿಯೋ ಕೊನೆಯಲ್ಲಿ ತಿಳಿಸಿಕೊಡ್ತೇನೆ ಜೊತೆಗೆ ಈ ಅಕ್ಕಿ ಬ ಇದೊಂದು ಮೊದಲನೆಯ ಗುಡ್ ನ್ಯೂಸ್ ಆಗಿರುತ್ತೆ ಜೊತೆಗೆ ಇನ್ನೊಂದು ಎರಡನೆಯ ಗುಡ್ ನ್ಯೂಸು ಏನು ಅಂತಂದರೆ ಈ ಅಕ್ಕಿ ಯೋಜನೆಯ ಈ ಏನು ಜನವರಿ ತಿಂಗಳು ಹಣ ನಿಮಗೆ ಬರಬೇಕಾಗಿತ್ತು ಅಂದರೆ ಡಿಸೆಂಬರ್ ಇನ್ನೂ ಕೂಡ ಪೆಂಡಿಂಗ್ ಇದೆ ಬಟ್ ಜನವರಿ ತಿಂಗಳದ್ದು ಇವಾಗ ನಾನು ಮಾತನಾಡ್ತಿರೋದು ಇದು ನಿಮಗೆ ಇಪ್ಪತ್ತೈದನೆಯ ತಾರೀಖಿನ ಮೇಲ್ಪಟ್ಟು ಬರುತ್ತೆ ಅಂತ ಹೇಳಬಹುದು ಅಂತಂದರೆ ಇವಾಗ ಇಪ್ಪತ್ತೈದು ಇಪ್ಪತ್ತಾರು ಹೀಗೆ ಇವರು ಬಿಡುಗಡೆ ಮಾಡ್ತಾರಂತೆ ಗೊತ್ತಿಲ್ಲ ಬಟ್ ಈ ಜನವರಿ ತಿಂಗಳಲ್ಲಿ ನಿಮಗೆ ಈ ಜನವರಿ ಕಂತಿನ ಹಣ ಕೂಡ ಬರುವಂತಹ ಚಾನ್ಸ್ ಇರುವಂಥದ್ದು ಇದು ಎರಡನೆಯ ಗುಡ್ ನ್ಯೂಸ್ ಆಗಿರುತ್ತೆ ಇವಾಗ ಈ ಅನ್ನಭಾಗ್ಯ ಯೋಜನೆಯ ಹಣ ಅನ್ನೋದನ್ನು ಇವರು ಇವತ್ತು ಯಾವ ಯಾವ ಜಿಲ್ಲೆಗಳಿಗೆ ಹಾಕ್ತಾ ಇದ್ದಾರೆ ಅಂತ ನಾನು ನಿಮಗೆ ತಿಳಿಸಿಕೊಡ್ತೇನೆ ವೀಕ್ಷಕರು ನೋಡಿ ಯಾವ ಯಾವ ಜಿಲ್ಲೆಗಳಿಗೆ ಇವರು ಹಾಕ್ತಾ ಇದ್ದಾರೆ ಅನ್ನೋದನ್ನು ಕರೆಕ್ಟಾಗಿ ಸರಿಯಾಗಿ ಕೇಳಿಸ್ಕೊಳ್ಳಿ ಇದರಲ್ಲಿ ಕೂಡ ನಿಮ್ಮ ಜಿಲ್ಲೆ ಇರಬಹುದು ಉತ್ತರ ಕನ್ನಡ ಉಡುಪಿ ಮೈಸೂರು ಮಂಡ್ಯ ಕೊಡಗು ಹಾವೇರಿ ಹಾಸನ ಗದಗ್ ಧಾರವಾಡ ದಕ್ಷಿಣ ಕನ್ನಡ ಚಿಕ್ಕಬಳ್ಳಾಪುರ ಬಾಗಲಕೋಟೆ ಬೆಳಗಾವಿ ಚಿತ್ರದುರ್ಗ ಮತ್ತು ಹಾವೇರಿ ಮತ್ತೊಮ್ಮೆ ಹೇಳ್ತೀನಿ ಸರಿಯಾಗಿ ಕೇಳಿಸ್ಕೊಳ್ಳಿ ಉತ್ತರ ಕನ್ನಡ ಉಡುಪಿ ಮೈಸೂರು ಮಂಡ್ಯ ಕೊಡಗು ಹಾವೇರಿ ಹಾಸನ ಗದಗ್ ಧಾರವಾಡ ದಕ್ಷಿಣ ಕನ್ನಡ ಚಿಕ್ಕಬಳ್ಳಾಪುರ ಬಾಗಲಕೋಟೆ ಬೆಳಗಾವಿ ಚಿತ್ರದುರ್ಗ ಜೊತೆಗೆ ಹಾವೇರಿ ಇವಿಷ್ಟು ಜಿಲ್ಲೆಗಳಿಗೆ ನಿಮ್ಮ ಅನ್ನಭಾಗ್ಯ ಯೋಜನೆಯ ಡಿಸೆಂಬರ್ ಹೌದು ವೀಕ್ಷಕರೇ ನಾನು ಹೇಳ್ತಾ ಇರೋದು ಡಿಸೆಂಬರ್ ತಿಂಗಳಿನ ಹಣ ಈ ಡಿಸೆಂಬರ್ ತಿಂಗಳಿನ ಹಣ ಅನ್ನೋದು ಬಂದು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಜಮೆ ಆಗುತ್ತೆ ಅಂತಲೇ ಹೇಳ್ಬಹುದು ಇದೊಂದು ಎಕ್ಸ್ಕ್ಲೂಸಿವ್ ಇನ್ಫಾರ್ಮೇಷನ್ ಆಗಿರುತ್ತೆ ನಿಮ್ಮ ಜಿಲ್ಲೆ ಇದರಲ್ಲಿ ಇಲ್ಲ ಅಂತಂದರೆ ನಿಮ್ಗೆ ಯಾರು ಈ ಜಿಲ್ಲೆಯವರು ಗೊತ್ತಿರ್ತಾರೆ ಅಂಥವರಿಗೆ ಈ ವಿಡಿಯೋನ ನೀವು ಶೇರ್ ಮಾಡೋದ್ರ ಮುಖಾಂತರ ಅವ್ರಿಗೂ ಕೂಡ ಒಂದು ಗುಡ್ ನ್ಯೂಸ್ ಕೊಡಬಹುದಾಗಿರುತ್ತೆ ಇವತ್ತು ಇವ ಇವರಿಗೆಲ್ಲರಿಗೂ ಕೂಡ ಈ ಅನ್ನಭಾಗ್ಯ ಯೋಜನೆಯ ಹಣ ಅನ್ನೋದು ಬರ್ತಾ ಇದೆ ವೀಕ್ಷಕರ ನೋಡಿ ಇದೇ ರೀತಿ ಅನೇಕ ನಿಮಗೆ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆಯ ಆಪ್ಡೇಟ್ಗಳಿಗೋಸ್ಕರ ನಮ್ಮ ಆಪ್ಡೇಟ್ ಅಲರ್ಟ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಯಾರಿಗೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನೀವು ನಮಗೆ ಸಪೋರ್ಟ್ ಮಾಡ್ಬೋದು ಮತ್ತು ನಿಮಗೆ ಒರಿಜಿನಲ್ ಕಂಟೆಂಟ್ ತಗೊಂಡು ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಇರಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಶುಭ ದಿನ